ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಡಿಯರ್ ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಂದ ಹಿಡಿದು ಹಣ್ಣು ಹಣ್ಣು ಮುದುಕರ ತನಕ ಸ್ವೀಟ್ ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತಲ್ವಾ? ಅದರಲ್ಲೂ ಸ್ವೀಟ್ ಆಗಿರೋ ಅಂಶ ಇರೋ ವಸ್ತುಗಳನ್ನ, ತಿಂಡಿ ತಿನಿಸುಗಳನ್ನ ಇಷ್ಟಪಡದೆ ಇರೋರು ಯಾರೂ ಇಲ್ಲ ಅಂತ ಅನ್ಸುತ್ತಲ್ವಾ? ಆದ್ರೆ ಅತಿಯಾದ ಸಕ್ಕರೆ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಅದು ತುಂಬಾನೇ ಹಾನಿಕಾರಕ ಅನ್ನೋದು ಗಮನದಲ್ಲಿರಬೇಕು. ಅದರಲ್ಲೂ ಡಯಾಬಿಟಿಸ್ ಇರೋರಂತೂ ಶುಗರ್ ಮುಟ್ಲೇಬಾರ್ದು. ಹಾಗೆ ಸುಮ್ಮನೆ ಯೋಚನೆ ಮಾಡಿ, ನಾವೇನಾದ್ರೂ ಸ್ವಲ್ಪ ದಿನಗಳ ಕಾಲ ಶುಗರ್ಗೆ ಗುಡ್ ಬೈ ಹೇಳಿದ್ರೆ ಏನಾಗ್ಬೋದು? ಊಹಿಸ್ಕೊಳ್ಳೋಕು ತುಂಬಾ ಕಷ್ಟ ಆಗುತ್ತಲ್ವಾ? ಆದ್ರೆ ನಾವು ನಿಮ್ಗೆ ಅಂಥದ್ದೇ ಒಂದು ಚಾಲೆಂಜ್ ಅನ್ನ ಕೊಡ್ತಾ ಇದ್ದೀವಿ. ಈಗ ನಾವು ಹೇಳೋ ಈ ಟಿಪ್ಸ್ ಅನ್ನ ನೀವೇನಾದ್ರೂ ಫಾಲೋ ಮಾಡ್ಬಿಟ್ರೆ ಖಂಡಿತ ತುಂಬಾ ಪ್ರಯೋಜನ ಆಗುತ್ತೆ. ಅದರಲ್ಲೂ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಯಾರ್ಯಾರು ಅನ್ಕೊಂಡಿರ್ತಿರೋ ಅಂಥವ್ರು ಈ ಸ್ಟೋರಿನ ಮಿಸ್ ಮಾಡದೆ ನೋಡ್ಬೇಕು. 30 ದಿನ ಏನೆಲ್ಲ ತಿನ್ನಬಾರದು ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ. ಅತಿಯಾದ್ರೆ ಅಮೃತ ಕೂಡ ವಿಷ ಅಂತಾರಲ್ವಾ? ಹಾಗೆ ನಾವು ಪ್ರತಿನಿತ್ಯ ಸೇವನೆ ಮಾಡೋ ಆಹಾರದಲ್ಲಿ ಅತಿ ಹೆಚ್ಚಿನ ಸಕ್ಕರೆ ಅಂಶ ಏನಾದ್ರೂ ಇದ್ರೆ ಅದು ನಿಧಾನವಾಗಿ ನಮ್ಮ ದೇಹವನ್ನ ಸೇರಿ ನಾನಾ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಆದ್ರೆ ಮುಂದಿನ 30 ದಿನ ನಾವು ಹೇಳೋ ಆಹಾರಗಳನ್ನ ನೀವು ಅವಾಯ್ಡ್ ಮಾಡಿಬಿಟ್ರೆ ಖಂಡಿತ ನಿಮ್ಮ ಆರೋಗ್ಯಕರ ಡಯಟ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ 30 ದಿನಗಳಲ್ಲಿ ಏನೆಲ್ಲ ಸೇವನೆ ಮಾಡಲೇಬೇಕು ಗೊತ್ತಾ? ಪ್ರತಿಯೊಬ್ಬರಿಗೂ ತಮ್ಮ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಇದ್ದೇ ಇರುತ್ತೆ. ಬರೀ 30 ದಿನಗಳಲ್ಲಿ ಹೆಲ್ತ್ ಬೆನಿಫಿಟ್ ಬೇಕು ಅನ್ನೋರು ಈ ಫುಡ್ ಹ್ಯಾಬಿಟ್ನ ನಿಜಕ್ಕೂ ಫಾಲೋ ಮಾಡಲೇಬೇಕು. ಸಕ್ಕರೆ ಅಂಶ ಇರುವಂತಹ ಪದಾರ್ಥಗಳು ಅಂತಂದ್ರೆ ಈಗ ಜೇನುತುಪ್ಪ ಆಗಿರ್ಬೋದು, ಕೆಲವೊಂದು ಸಿರಪ್ಗಳಾಗಿರ್ಬೋದು, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ಹಾಲಿನಲ್ಲೂ ಕೂಡ ಸಕ್ಕರೆ ಅಂಶ ಇರುತ್ತೆ. ಸೊ ಇಂಥ ವಸ್ತುಗಳು ಜೊತೆಗೆ ಕೆಲವೊಂದು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು, ಈ ಸೋಡಾ ಜ್ಯೂಸ್ ಆಗಿರ್ಬೋದು, ಕಾಫಿ ಟೀ ಆಗಿರ್ಬೋದು, ಕೆಲವೊಂದು ಸ್ಪೋರ್ಟ್ಸ್ ಡ್ರಿಂಕ್ಗಳಾಗಿರ್ಬೋದು, ಕಾಂಡಿಮೆಂಟ್ಸ್ ಆಗಿರ್ಬೋದು, ಈ ಟೊಮ್ಯಾಟೊ ಕೆಚಪ್ ಆಗಿರ್ಬೋದು, ಸಾಸ್, ಕಾಫಿ ಕ್ರೀಮರ್, ಹಾಲಿನ ಉತ್ಪನ್ನಗಳು, ಐಸ್ ಕ್ರೀಮ್, ಚಾಕ್ಲೇಟ್, ಹಾಲಿನ ಫ್ಲೇವರ್ ಇರುವಂತಹ ಪದಾರ್ಥಗಳು, ಮೊಸರು, ಸಕ್ಕರೆಯೊಂದಿಗೆ ಕರಿದಂತಹ ಪದಾರ್ಥಗಳು, ಕುಕೀಸ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಡೋನಟ್, ಸಕ್ಕರೆ ಅಂಶ ಇರೋ ಬ್ರೆಡ್ ಕ್ಯಾಂಡಿ, ಚಾಕ್ಲೇಟ್, ಕ್ಯಾರಮೆಲ್, ಸಿಹಿಯಾದಂತಹ ಕೂಲ್ ಡ್ರಿಂಕ್ಸ್ಗಳಾಗಿರ್ಬೋದು, ಕೆಲವೊಂದು ಮಿಕ್ಸ್ ಡ್ರಿಂಕ್ ಆಗಿರ್ಬೋದು, ಈ ಥರ ಇನ್ನು ಕೆಲವು ಸಿಹಿಯಾದ ಲಿಕ್ಕರ್ ಕೂಡ ಆಗಿರ್ಬೋದು. ಇದನ್ನು 1 ತಿಂಗಳ ಕಾಲ ನೀವು ಸೇವನೆ ಮಾಡಲೇಬಾರದು. ಇನ್ನು ಸಾಮಾನ್ಯವಾಗಿ ನಾವು ತಿನ್ನೋ ಆಹಾರ ಹಾಗೆ ಕುಡಿಯೋ ಪಾನೀಯಗಳಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲೋರಿಗಳು ಇದ್ದೇ ಇರುತ್ತೆ. ಹಾಗೆ ಪ್ರೋಟೀನ್ ಮತ್ತು ಫೈಬರ್ ಅಂಶ ಅಧಿಕವಾಗಿರುತ್ತೆ. ದೇಹದಲ್ಲಿ ಸಕ್ಕರೆ ಅಂಶ ಹೆಚ್ಚಾದ್ರೆ ಒಳ ಅಂಗಾಂಗಗಳಲ್ಲಿ ಕೊಬ್ಬಿನ ಅಂಶ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಇದರ ಬದಲಿಗೆ ನೀವೇನಾದ್ರೂ ಈಗ ನಾವೇನೇನು ಹೇಳಿದ್ವಿ ಕೆಲವೊಂದು ಪದಾರ್ಥಗಳ ಹೆಸರನ್ನ, ಆ ಪದಾರ್ಥಗಳನ್ನ ಸೇವನೆ ಮಾಡಿದ್ರೆ ದೇಹದ ತೂಕ ಸ್ಥಿರವಾಗುವುದರ ಜೊತೆಗೆ ನಿಧಾನವಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಸಾಂಪ್ರದಾಯಿಕವಾಗಿ ನೀವೇನಾದ್ರೂ ಸಕ್ಕರೆ ಆಗಿರ್ಬೋದು, ಸಕ್ಕರೆ ಅಂಶ ಇರುವಂತಹ ಸಿಹಿ ತಿನಿಸುಗಳನ್ನ ನೀವು ತಿನ್ನೋದನ್ನ ಸ್ಟಾಪ್ ಮಾಡಿಬಿಟ್ರೆ ಸಾಕಷ್ಟು ಉಪಯೋಗ ಇದೆ. ಈ ತರದ ಆಹಾರದ ಕ್ರಮದಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ಈಗ ಬ್ಲಡ್ ಶುಗರ್ ಆಗಿರ್ಬೋದು, ಕೆಲವೊಂದು ಇನ್ಸುಲಿನ್ ಅಂಶವನ್ನ ಇದರಿಂದ ಕಮ್ಮಿ ಮಾಡೋ ಚಾನ್ಸಸ್ ಇರುತ್ತೆ. ಹಾಗೆ ನೀವು ಆಹಾರ ಕ್ರಮವನ್ನ ಕೆಲವೇ ದಿನಗಳ ಕಾಲ ಫಾಲೋ ಮಾಡಿದ್ರೆ ಯಾವುದೇ ಪ್ರಯೋಜನ ಇಲ್ಲ. ಚಾಲೆಂಜ್ ಕೇವಲ 30 ದಿನ ಇದ್ರೂ ಕೂಡ ಉತ್ತಮ ರಿಸಲ್ಟ್ ಬರಬೇಕು ಅಂದ್ರೆ ನೀವು ಅದನ್ನ ಯಾವಾಗ್ಲೂ ಫಾಲೋ ಮಾಡ್ತಾನೆ ಇರಬೇಕು. ಸೊ ಗೊತ್ತಾಯ್ತಲ್ವಾ ಶುಗರ್ ಡಯಟ್ ಹೇಗ್ ಮಾಡ್ಬೇಕು ಅಂತ? ಸಿಹಿ ಖುಷಿಯಾಗುತ್ತೆ, ರುಚಿಯಾಗಿರುತ್ತೆ, ತಿನ್ಬೇಕು ಅಂತ ಜಾಸ್ತಿ ಶುಗರ್ ಇರುವಂತಹ ಸಿಹಿ ತಿನಿಸುಗಳನ್ನ ಸೇವನೆ ಮಾಡಿಬಿಟ್ರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ನಿಮ್ಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ಖಂಡಿತ ನೀವು ಸಕ್ಕರೆನ ಬಿಡ್ಲೇಬೇಕು.